ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ನಾನು ಕಳೆದ ವಿಡಿಯೋನಲ್ಲಿ ನಿಮಗೆ ಲೈಬ್ರರಿ ಆಫೀಸ್ ಕ್ಯಾಲ್ಸಿ ಬಗ್ಗೆ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೆ ಅದನ್ನು ಹೇಗೆ ಓಪನ್ ಮಾಡೋದು ಒಳಗಡೆ ಏನೇನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಬೇಸಿಕ್ ಓವರ್ ವ್ಯೂವನ್ನ ಕೊಟ್ಟಿದ್ದೆ ಈ ಥರ ಮೆನು ಬಾರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಮತ್ತು ಫಾರ್ಮೇಟಿನ್ ಟೂಲ್ ಬಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಫಾರ್ಮುಲಾ ಬಾರ್ ಮತ್ತು ಕಾಲಮ್ಸ್ ಹಾಗೂ ರೋಸ್ ಇದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ಸೊ ಇನ್ ಕೇಸ್ ನೀವೇನಾದರೂ ಆ ವೀಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಮಿಸ್ ಮಾಡಿದೆ ಅದನ್ನು ನೋಡಿ ಅದನ್ನು ಕಂಟಿನ್ಯೂ ಆಗಿ ನಾವು ಈ ಕಾ ಈ ವಿಡಿಯೋನ ಮಾಡ್ತಾಯಿದ್ದೀವಿ ಸೊ ಇವತ್ತಿನ ಸೆಷನ್ನಲ್ಲಿ ನಿಮಗೆ ಹೇಳ್ಕೊಡ್ಲಿಕ್ಕೆ ಸೊ ಬೇರೆ ಬೇರೆ ಎಲ್ಲ ಟಾಪಿಕ್ಸ್ ಇದೆ ಅದನ್ನು ಏನೇನಂತ ಒಂದೊಂದಾಗಿ ನಾನು ಹೇಳ್ಕೊಡ್ತೀನಿ ನಿಮಗೆ ಸೊ ಇವತ್ತಿನ ಸೆಕ್ಷನಲ್ಲಿ ನಾನು ನಿಮಗೆ ಈ ಸೆಕ್ಷನ್ ಏನಿದೆ ಅಲ್ಲ ಈ ಫಾರ್ಮ್ಯಾಟಿಂಗ್ ಟೂಲ್ ಬಾರಲ್ಲಿ ಇಷ್ಟು ಸೆಕ್ಷನ್ ಇಲ್ಲಿವರೆಗೂ ನಾನು ಹೇಳ್ಕೊಡ್ತೀನಿ ನಿಮಗೆ ಸೊ ಇದನ್ನು ಹೇಳ್ಕೊಡ್ಬೇಕಂದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ಕೊಡ್ಬೇಕು ಆ ಎಕ್ಸಾಂಪಲ್ ನಿಮಗೋಸ್ಕರ ನಾನು ಮಾಡಿ ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ನಿಮಗೆ ಇದನ್ನ ಕ್ಲೋಸ್ ಮಾಡ್ತೀನಿ ನಾನು ಸೊ ನಿಮಗೋಸ್ಕರ ಒಂದು ಫೈಲ್ನ ರೆಡಿ ಮಾಡಿದ್ದೀನಿ ಇಲ್ಲಿ ಈ ಥರ ಇದೆ ನೋಡಿ ಸೊ ಇದೊಂದು ನಾನು ಆಗಲೇ ಹೇಳಿದಾಗೆ ನಿಮಗೆ ಸೊ ಕ್ಯಾಲ್ಸಿ ಅನ್ನೋದು ಒಂದು ರಿಪೋರ್ಟಿಂಗ್ ಟೂಲ್ ಆಗಿರೋದ್ರಿಂದ ಒಂದು ಆಗಿ ಒಂದು ಪರ್ಫಾಮೆನ್ಸ್ ಸ್ಟೂಡೆಂಟ್ ಪರ್ಫಾಮೆನ್ಸ್ ಅನಾಲಿಸಿಸ್ ಅಂತ ಒಂದು ಟೂಲ್ನ ರೆಡಿ ಒಂದು ರಿಪೋರ್ಟ್ನ ರೆಡಿ ಮಾಡಿದ್ದೀನಿ ನಿಮಗೆ ಈ ಥರ ಕಾಣಿಸುತ್ತೆ ಅದು ಸೊ ಇದನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಇದರಲ್ಲಿ ನಾನು ಎಲ್ಲ ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀನಿ ಅಂದರೆ ನಾನು ಇದನ್ನು ಈ ಇದು ಫೈನಲ್ ಔಟ್ಪುಟ್ ಅಂತಲೇ ಹೇಳ್ಬೋದು ಇದನ್ನ ಮಾಡಲಿಕ್ಕೆ ನಾನು ತುಂಬ ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀನಿ ಬಟ್ ಈ ಕಾನ್ಸೆಪ್ಟ್ಸ್ ನಿಮಗೆಲ್ಲ ಒಂದು ವಿಡಿಯೋನಲ್ಲೇ ನಾನು ಹೇಳ್ಕೊಡೋಕ್ಕಾಗಲ್ಲ ತುಂಬ ಲೆಂತಿ ಆಗೋದ್ರಿಂದ ಸೊ ನಾನು ಪಾರ್ಟ್ಸ್ ವೈ ನಾನು ಹೇಳ್ಕೊಡ್ತೀನಿ ಬಟ್ ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಈ ಸೆಕ್ಷನ್ನ ನಿಮಗೆ ಹೇಳ್ಕೊಡ್ತೀನಿ ಸೊ ಇದಕ್ಕೆ ಬೇಕಾದರೆ ನಿಮಗೆ ಒಂದು ಬೇಸಿಕ್ ಡೇಟಾ ಬೇಕಾಗುತ್ತೆ ಆ ಬೇಸಿಕ್ ಡೇಟಾ ಮಾಡಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಈ ಥರ ಇದೆ ಸೊ ಇಲ್ಲಿ ನೋಡ್ಬೋದು ನೀವು ಈ ಥರ ಬೇಸಿಕ್ ಡೇಟಾ ಇದೆ ಸೊ ಇದರಲ್ಲಿ ನಾನು ಇಲ್ಲಿ ತೋರಿಸ್ತೀನಿ ಇಲ್ಲಿ ಈ ಇಷ್ಟು ಈ ಕಲರ್ಫುಲ್ಲಾಗಿ ನಾನು ಇಷ್ಟೆಲ್ಲ ಎಲ್ಲ ಮಾಡಿದ್ದೀನಿ ಅದನ್ನ ಹೇಗೆ ಮಾಡೋದು ಅಂಡರ್ಲೈನ್ ಮಾಡಿದ್ದೀನಿ ಕಲರ್ಸ್ ಮಾಡಿದ್ದೀನಿ ಸ್ವಲ್ಪ ಶೇಡ್ಸ್ ಎಲ್ಲ ಕೊಟ್ಟಿದ್ದೀನಿ ಇದನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಬನ್ನಿ ಫಸ್ಟ್ ಈ ಸಿಂಪಲ್ ಆಗೈತೆ ಈ ಟೇಬಲ್ನ ಹಾಕೋಕ್ಕಿಂತ ಮುಂಚೆ ನಾನು ಫಸ್ಟ್ ವೆರಿ ಫಸ್ಟ್ ಕಾನ್ಸೆಪ್ಟ್ ನಾನು ನಿಮಗೆ ಹೇಳ್ಕೊಡ್ಬೇಕಾಗಿರೋದು ಕಾಪಿ ಪೇಸ್ಟ್ ಮತ್ತು ಕಟ್ ಪೇಸ್ಟ್ ಅಂತ ಸೊ ಕಾಪಿ ಪೇಸ್ಟ್ ಮತ್ತು ಕಟ್ ಪೇಸ್ಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫಸ್ಟ್ ಕಾಪಿ ಪೇಸ್ಟ್ ಮಾಡೋಣ ಈ ಸೆಲ್ಲು ಸೊ ಈ ಸೆಲ್ಲಲ್ಲಿ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಅಂತ ನಾನು ಬರೆದಿದ್ದೀನಿ ಕೆಲವರಿಗೆ ಕನ್ಫ್ಯೂಷನ್ ಆಗ್ಬೋದು ಯಾವ ಸೆಲ್ಲಲ್ಲಿ ಏನೇನಿದೆ ಅಂತ ಇಲ್ಲಿ ಪ್ರಾಜೆಕ್ಟ್ ಅನ್ನೋದು ಎಫ್ ಸೆಲ್ಲಲ್ಲಿಲ್ಲ ಅದು ಈ ಸೆಲ್ಲಲ್ಲೇ ಇರೋದು ಸೊ ನೀವು ಏನಾದರೂ ನೀವು ಏನು ಟೈಪ್ ಮಾಡಿದ್ರ ಪ್ರತಿಯೊಂದು ಸೆಲ್ಲಲ್ಲಿ ಏನೇನು ಟೈಪ್ ಮಾಡಿರ್ತೀರಲ್ವಾ ಆ ಟೈಪ್ ಮಾಡಿ ಏನು ಟೈಪ್ ಮಾಡಿದ್ರ ಅಂತ ಗೊತ್ತಾಗಬೇಕು ಅಂದರೆ ನಿಮಗೆ ಸೊ ಡೈರೆಕ್ಟಾಗಿ ಇಲ್ಲಿ ಆ ಸೆಲ್ ಮೇಲೆ ಕ್ಲಿಕ್ ಮಾಡಿದರೆ ಆ ವ್ಯಾಲ್ಯೂ ಇಲ್ಲಿ ನೀಟಾಗಿ ತೋರಿಸುತ್ತೆ ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಎಫ್ ಸೆಲ್ಲಲ್ಲಿ ಏನು ಅದಕ್ಕೆ ಖಾಲಿ ತೋರಿಸ್ತಾ ಇದೆ ಇಲ್ಲಿ ಇದನ್ನು ನಾವು ಅಗ್ಲ ಕೂಡ ಮಾಡ್ಕೋಬೋದು ಹಿಂಗೆ ಇಲ್ಲಿ ಇಟ್ಕೊಂಡು ಈ ಮೌಸ್ ಪ್ರೆಸ್ ಮಾಡಿಕೊಂಡು ಹೇಳಿದ್ರೆ ಅಗಲ ಆಗುತ್ತೆ ಅದು ಸೊ ಇದನ್ನು ನಾನು ನಿಮಗೆ ಫಸ್ಟ್ ಕಾಪಿ ಪೇಸ್ಟ್ನ ಹೇಳ್ಕೊಡ್ತೀನಿ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡಿದೆ ನಾನು ಕಾಪಿ ಪೇಸ್ಟ್ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಇದು ಕಟ್ಟು ಇದು ಕಾಪಿ ಮತ್ತು ಇದು ಪೇಸ್ಟು ಸೊ ಕಾಪಿ ಪೇಸ್ಟ್ ಅಂದರೆ ಇಲ್ಲೊಂದು ಕಾಪಿ ಮಾಡ್ತೀನಿ ಇದಕ್ಕೆ ಶಾರ್ಟ್ ಕಟ್ ಇಲ್ಲಿ ಇಲ್ಲಿ ಹೋಗಿನೂ ಮಾಡ್ಬೋದು ಬಾರ್ ಹೋಗಿನೂ ಮಾಡ್ಬೋದು ನಾವು ಇಲ್ಲಿ ಲೇಡೀಸ್ ಸೆಕ್ಷನಿಗೆ ಹೋಗಿ ಅಥವಾ ನಾನು ಶಾರ್ಟ್ಕಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದಿಷ್ಟೇ ಯಾವಾಗಲೂ ಶಾರ್ಟ್ಕಟ್ ಕೀಸೆ ಬಳಸಿ ನಿಮ್ಮ ಕೆಲಸ ಈಸಿ ಆಗುತ್ತೆ ಸೊ ಟೈಮು ಕವರ್ ಆಗುತ್ತೆ ಸೊ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ ಕಂಟ್ರೋಲ್ ಸಿ ಅಂತ ಪ್ರೆಸ್ ಮಾಡ್ತೀನಿ ನಾನು ಎ ಸೆ ಎ ಒನ್ ಸೆಲ್ಲಲ್ಲಿ ಪೇಸ್ಟ್ ಮಾಡ್ತೀನಿ ಕಂಟ್ರೋಲ್ ವಿ ಅಂತ ಆಯಿತು ಕಾಪಿ ಪೇಸ್ಟ್ ಅಂದರೆ ಇಲ್ಲೂ ಒಂದು ಕಾಪಿ ಇರುತ್ತೆ ಇಲ್ಲಿ ಕೂಡ ಇನ್ನೊಂದು ಕಾಪಿ ಸೆಟ್ ಆಗುತ್ತೆ ಇದು ಬೇಡ ಅಂದರೆ ನಾನು ಡಿಲೀಟ್ ಮಾಡ್ತೀನಿ ನಾನು ಡಿಲೀಟ್ ಮಾಡಬೇಕು ಅಂದರೆ ಜಸ್ಟ್ ಸೆಲ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಬಟನ್ ಪ್ರೆಸ್ ಮಾಡಿ ಅಥವಾ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಒಳಗಡೆ ಇಲ್ಲಿ ಮೌಸ್ ಮೌಸ್ನ ಪ್ರೆಸ್ ಮಾಡಿಕೊಂಡು ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಸ್ಪೇಸ್ ಕೊಟ್ಟರೆ ಕೂಡ ಡಿಲೀಟ್ ಆಗುತ್ತೆ ಇದು ಕಾಪಿ ಪೇಸ್ಟು ಈಗ ನೆಕ್ಸ್ಟ್ ಬಂದು ಕಟ್ ಪೇಸ್ಟು ಸೊ ಕಟ್ ಪೇಸ್ಟ್ ಬಂದರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಇದನ್ನು ಕಟ್ ಸೊ ಕಟ್ ಆಗಿದೆ ಕಟ್ ಆಯಿತು ಅಂದರೆ ಆ ಸೆಲ್ಲಿಂದ ಅದು ಡೇಟಾ ಹೋಗುತ್ತೆ ಸೊ ನಾನು ಯಾವ ಸೆಲ್ಲಲ್ಲಿ ಬೇಕೋ ಅಲ್ಲಿ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ವಿ ಅಂತ ಮಾಡ್ತೀನಿ ಅಥವಾ ಇಲ್ಲಿ ಹೋಗಿ ಪ್ರೆಸ್ ಮಾಡಿದರೂ ಆಗುತ್ತೆ ಸೊ ಕಾಪಿ ಪೇಸ್ಟ್ ಮತ್ತು ಕಟ್ ಪೇಸ್ಟ್ ಸ ಈಗ ಕಾನ್ಸೆಪ್ಟು ಹೇಳ್ಕೊಟ್ಟಾಗಿದೆ ಸೊ ಈಗ ನಾನು ನಿಮಗೆ ಈ ಸೆಕ್ಷನ್ ನೋಡ್ತಾ ಹೋಗೋಣ ಬೇಡಿ ಒಂದೊಂದಾಗೆ ನೋಡ್ತಾ ಹೋಗೋಣ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಸೊ ಎಲ್ಲ ಫಾಂಟು ಫಾಂಟ್ ಅಂದರೆ ನಾನು ಇಲ್ಲೇನು ಟೈಪ್ ಮಾಡಿದ್ದೀನಲ್ವ ಈ ಸೆಲ್ಸಲ್ಲಿ ಇದನ್ನ ಫಾಂಟ್ ಅಂತ ಹೇಳ್ತಾರೆ ಈ ಫಾಂಟು ಒಂದೊಂದು ಸೆಲ್ಲಲ್ಲಿ ಒಂದೊಂದು ಸ್ಟೈಲಲ್ಲಿದೆ ಒಂದೊಂದು ಸೈಜಲ್ಲಿದೆ ಅದನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ನೋಡ್ತಾ ಹಗೊಂಡು ಬನ್ನಿ ಫಸ್ಟು ನಿಮಗೆ ಇದನ್ನೆಲ್ಲ ನಾನು ಒಂದೇ ಸೆಲಲ್ಲಿ ಮಾಡ್ತೀನಿ ನಾನು ಸಿಂಗಲ್ ಸೆಲ್ ಮಾಡ್ತೀನಿ ಮತ್ತು ಈಗ ನಾನು ಇದನ್ನು ಮಾಡಾಯಿತು ಸೊ ಈಗ ಫಸ್ಟು ನಾನು ಈ ಸೆಲ್ಲು ಒಂದು ಫಾಂಟ್ ಸೈಜು ಇದನ್ನು ನಾನು ನನಗೆ ಟಿಬೇಟಿಯನ್ ಮೆಷಿನ್ ಅಂತ ಇದನ್ನು ಫಾಂಟ್ ಸೈಜ್ನ ಸೆಲೆಕ್ಟ್ ಮಾಡ್ತೀನಿ ಮತ್ತು ಇಲ್ಲಿರೋ ಫೋಂಟನ್ನಿಗೆ ಸೊ ಲಿಬ್ರೇಷನ್ ಮೋನು ಅಂತ ತುಂಬ ಆಪ್ಷನ್ಸ್ ಇದೆ ನಮಗೆ ಈ ಥರ ನೀವೇನೇ ಚೇಂಜಸ್ ಮಾಡಬೇಕಂದ್ರೂ ದಯವಿಟ್ಟು ನಿಮ್ಮ ಗಮನದಲ್ಲಿ ಒಂದು ಇರಬೇಕು ಏನೇ ಚೇಂಜಸ್ ಮಾಡಬೇಕಂದ್ರೂ ದಯವಿಟ್ಟು ಈ ಸೆಲ್ಸ್ನ ನೀವೆಷ್ಟು ಚೇಂಜಸ್ ಮಾಡ್ತಾಯಿದ್ದೀರಲ್ವಾ ಆ ಸೆಕ್ಷನ್ ಸೆಲ್ಸ್ನ ಸೆಲೆಕ್ಟ್ ಮಾಡಲೇಬೇಕು ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನಿಮಗೆ ಏನು ಆಪ್ರೇಷನ್ಸು ಮಾಡೋಕ್ಕಾಗಲ್ಲ ನಾನು ನಿಮಗೆ ನೀಟಾಗಿ ಇವಾಗ ಇದನ್ನು ಕೂಡ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಒಟ್ಟಿಗೆ ನಾನು ಚೇಂಜ್ ಮಾಡ್ತೀನಿ ಇಲ್ಲಿ ಹೋಗಿ ನಾನು ಏನೋ ಒಂದು ಉಬಂಟು ಅಂತ ನಾನು ಕೊಡ್ತೀನಿ ಇದಲ್ಲದೆ ನಿಮಗೆ ಸೊ ಇದು ಡಿಫಾಲ್ಟ್ ಹೀಗೆ ಇರಲಿ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು ಇದನ್ನು ಕೂಡ ನಾನು ಉಬಂಟು ಅಂತಲೇ ಕೊಡ್ತೀನಿ ನಾನು ಉಬಂಟು ಕೊಡ್ತೀನಿ ನಾನು ಇದಲ್ಲದೆ ನಿಮಗೆ ಈ ಥರ ಸೆಲೆಕ್ಟ್ ಮಾಡಿದಾಗ ನಿಮಗೆ ಸಾಕಷ್ಟು ಬರುತ್ತೆ ಎ ಟು ಝೆಡ್ ಕಂಪ್ಲೀಟ್ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ನೀವು ಮೌಸಿಂದ ಎ ಟು ಝೆಡ್ ನಿಮಗೆ ಯಾವುದು ಇಷ್ಟ ಬೇಕೋ ಅದನ್ನು ನೀವು ಟ್ರೈ ಮಾಡ್ಕೊಬೋದು ನಿಮಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಒಂದು ರಿಪೋರ್ಟಲ್ಲಿ ಆ ರೀತಿಯಲ್ಲಿ ನೀವು ಬಳಸ್ಕೋಬೋದು ಸೊ ಈ ಸೆಕ್ಷನ್ ಆಯಿತು ಇವಾಗ ಫೋನ್ ಸೈಜ್ ಸ್ವಲ್ಪ ದೊಡ್ಡದು ಮಾಡೋಣ ಇದನ್ನು ದೊಡ್ಡದು ಮಾಡ್ತೀನಿ ಇದೊಂದು ಟ್ವೆಂಟಿ ಅಂತ ಮಾಡ್ತೀನಿ ಟ್ವೆಂಟಿ ಅಂತ ಟೈಪ್ ಮಾಡ್ತೀನಿ ನಾನು ಇದನ್ನು ಮತ್ತೆ ನಾನು ಇದನ್ನಷ್ಟು ಒಂದು ಏಯ್ಟ್ ನೈಂಟೀನ್ ಅಂತ ಕೊಡ್ತೀನಿ ನೈಂಟೀನ್ ಅಂತ ಕೊಡ್ತೀನಿ ಮತ್ತು ಈ ಸೆಕ್ಷನ್ನು ಒಂದು ಈಗ ಡಿಫಾಲ್ಟ್ ಟೆಸ್ಟ್ ಇದೆ ಅಂತ ತೋರಿಸದು ಸೊ ಲೆವೆನ್ ಇರುತ್ತೆ ನಾನು ಥರ್ಟೀನ್ ಕೊಡ್ತೀನಿ ಸೊ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ನಾನು ಮತ್ತು ಇದೊಂದು ಟ್ವೆಲ್ ನಾನು ಕೊಡ್ತೀನಿ ಸೊ ಮತ್ತು ಇದನ್ನು ಸೆಲೆಕ್ಷನ್ ಮಾಡಿ ಒಂದು ತರ್ಟೀನ್ ಅಂತ ಕೊಡೋಣ ಸೊ ಇಷ್ಟ ಆಯಿತು ಈಗ ಇನ್ನೇನೇನಿದೆ ಇದರಲ್ಲಿ ಈಗ ನಾನು ಕಲರಿಂಗ್ ಕೊಡಬೇಕು ಮತ್ತು ಸ್ವಲ್ಪ ಸ್ಲ್ಯಾಂಟ್ ಆಗಿದೆ ಅದನ್ನ ಕೂಡ ಮಾಡಬೇಕು ಅದನ್ನ ಹೇಗಂತ ನನಗೆ ನಾನು ಈಗ ತೋರಿಸ್ತಾ ಹೋಗ್ತೀನಿ ಈಗ ಫಸ್ಟ್ ಏನು ಮಾಡಬೇಕಂದ್ರೆ ಒಂದು ಬಾರ್ಡ್ರನ್ನ ಕೊಡ್ತೀನಿ ಒಂದೊಂದು ಸಿಂಪಲ್ ಈ ಬಾರ್ಡ್ರ್ ಮ ಕೊಡ್ಬೇಕಂದ್ರೆ ಸೊ ಒಂದು ಟೇಬಲ್ನ ಹಾಕಿ ಈ ಥರ ಹಾಕ್ತೀನಿ ನಾನು ಈ ಬಾರ್ಡರ್ಸ್ ಕೊಡಬೇಕಂದ್ರೆ ಇಲ್ಲೊಂದು ಸೆಕ್ಷನ್ ಇದೆಯಲ್ಲ ಈ ಬಾರ್ಡರ್ಸ್ ಹೋಗಿ ಈ ಥರ ಸೆಲೆಕ್ಷನ್ ಮಾಡಿದರೆ ಬಾರ್ಡ್ರ್ ಆಗುತ್ತೆ ಸೊ ಮತ್ತು ಅದಲ್ಲದೆ ನಾನು ನಿಮಗೆ ಈ ಥರ ತೋರಿಸ್ತೀನಿ ಒಂದು ಬಾರ್ಡ್ರ್ ಹಾಕಿ ಇದನ್ನು ಮಾಡ್ತೀನಿ ನಾನು ಇದನ್ನು ಕೂಡ ಅಲ್ಲ ಇದನ್ನು ಇದನ್ನು ಕೂಡ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈ ಥರ ಮಾಡ್ಬೋದು ಅಥವಾ ಅಂದರೆ ಇನ್ನೂ ಇನ್ನೂ ಬಾರ್ಡರ್ಸ್ ನಾನು ಕೊಡಬೇಕು ಚೆನ್ನಾಗಿ ಕಾಣಿಸ್ಬೇಕಲ್ವಾ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು ಈ ಥರ ಆಯಿತು ಈಗ ರೆಡಿ ಆಯಿತು ಒಂದು ಔಟ್ಲೈನ್ ಅಂತ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಕಲರಿಂಗ್ ಕೊಡ್ತಾ ಹೋಗೋಣ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಫಸ್ಟು ಸಿಂಪಲ್ಲಾಗಿ ಒಂದು ಈ ಸೆಕ್ಷನ್ ನಾನು ಹೇಳ್ಕೊಡ್ತೀನಿ ನಿಮಗೆ ಇದು ಬೋಲ್ಡ್ ಇಟಾಲಿಕ್ಸ್ ಮತ್ತು ಅಂಡರ್ಲೈನ್ ನೀವು ಇದು ಇದೇನೇನು ಫಂಕ್ಷನ್ ಮಾಡುತ್ತಂತ ನಿಮಗೆ ಅಂದರೆ ಜಸ್ಟ್ ಪಾಯಿಂಟ್ ಮಾಡಿದರೆ ಸಾಕು ನಿಮಗೆ ಡೈರೆಕ್ಟಾಗಿ ಅದಲ್ಲಿ ಹೋಗಿ ತೋರಿಸ್ಬಿಡುತ್ತೆ ಸೊ ನಾನು ಬೋಲ್ಡ್ ಮಾಡ್ತೀನಿ ಇದನ್ನು ಬೋಲ್ಡ್ ಮಾಡ್ತೀನಿ ಇದಕ್ಕೆ ಶಾರ್ಟ್ ಕಟ್ ಶಾರ್ಟ್ಕಟ್ಗೆಗಳಿದೆ ಕಂಟ್ರೋಲ್ ಬಿ ಅಂತ ಸೆಲೆಕ್ಟ್ ಮಾಡ್ಬೋದು ಕಂಟ್ರೋಲ್ ಬಿ ಅಂತ ಕೊಡ್ತೀನಿ ಇದಕ್ಕೆ ಕೂಡ ನಾನು ಕಂಟ್ರೋಲ್ ಬಿ ಅಂತ ಕೊಡ್ತೀನಿ ಈ ಹೆಡ್ಡಿಂಗ್ಸ್ ಇರೋದ್ರಿಂದ ಹೆಡ್ಡಿಂಗ್ಸ್ ಯಾವಾಗಲೂ ಕಂಟ್ರೋಲ್ ಸ್ವಲ್ಪ ಆಗಿರಬೇಕು ಸೊ ಇಷ್ಟು ಮಾಡ್ತೀನಿ ನಾನು ಸೊ ಈಗ ಇದಾದ ಮೇಲೆ ಇನ್ನೇನು ಇನ್ನೇನೇನು ಚೇಂಜಸ್ ಮಾಡಬೇಕು ನಾನು ಬೋಲ್ಡ್ ಆಯಿತು ಈಗ ಈ ಟೆಕ್ಸ್ಟು ಈ ಸೊ ಈಗ ನಾನು ಇಟಾಲಿಕ್ಸ್ ಮಾಡೋಣ ಈ ಟೆಕ್ಸ್ನ ನಾನು ಇಟಾಲಿಕ್ಸ್ ಮಾಡ್ತೀನಿ ಸೊ ಮತ್ತು ಇಂಡಿಯಾ ಲಿಟ್ರಶಿಪ್ ಪ್ರಾಜೆಕ್ಟ್ನ ನಾನು ಅಂಡರ್ಲೈನ್ ಅಂತ ಮಾಡ್ತೀನಿ ಸೊ ಅಂಡರ್ಲೈನ್ ಮಾಡೋದಿದೆ ನಿಮಗೆ ಕಾಣಿಸ್ತಾ ಇಲ್ಲ ಇದನ್ನು ನಾನು ಟ್ರ್ಯಾಕ್ ಮಾಡ್ತೀನಿ ಸ್ವಲ್ಪ ಕೆಳಗಡೆ ಕಾಣಿಸುತ್ತೆ ಈಗ ನೋಡಿ ಸೊ ಈ ಅಂಡರ್ಲೈನ್ನ ಇನ್ನೂ ಸ್ವಲ್ಪ ಬೇರೆ ವೆರೈಟೀಸ್ ನಾವು ಮಾಡಬೇಕು ಅಂದರೆ ಇಲ್ಲಿದೆಯಲ್ಲ ಈ ಸೆಕ್ಷನ್ ಈ ಸೆಕ್ಷನಿಗೆ ಹೋದರೆ ಇಲ್ಲಿ ಇದ್ದ ಟಿಬೆಟಿಯನ್ನು ಮತ್ತು ಈ ಫೋನ್ ಸೈಜ್ ಎಲ್ಲ ಸೇಮ್ ಇಲ್ಲಿ ಡಿ ಡೀಟೇಲಾಗಿ ಇದು ಸೆಕ್ಷನ್ ಏನಿದೆ ಅಲ್ವಾ ಆಪ್ಷನ್ಸ್ ಇಲ್ಲಿದೆ ಸೊ ನಾನು ಅಂಡರ್ಲೈನ್ನ ಬೇಕಂದರೆ ಡಾಟೆಡ್ ಲೈನ್ಸ್ ಕೂಡ ಮಾಡ್ಬೋದು ಸೊ ನಾನು ನನಗೆ ಬೇಕಾಗಿ ಸೆಲೆಕ್ಟ್ ಮಾಡ್ತೀನಿ ನಾನು ಇದನ್ನು ಕಲರ್ಸು ಚೇಂಜ್ ಮಾಡ್ಕೋಬೋದು ಕಲರ್ಸ್ ಚೇಂಜ್ ಮಾಡ್ಕೋಬೇಕಂದ್ರೆ ನಾನು ಹೇಳ್ತೀನಿ ಇವಾಗ ತೋರಿಸ್ತೀನಿ ಅದನ್ನು ಸೊ ಕ್ಯಾರೆಕ್ಟರ್ ಇದನ್ನು ಮಾಡಿದರೆ ಸೊ ಅದಲ್ಲದೆ ನಾವು ಇದನ್ನು ಕ್ಲೋಸ್ ಮಾಡ್ತೀನಿ ನಾನು ಇಲ್ಲಿ ಮತ್ತು ಈ ಸೆಕ್ಷನಿಗೆ ಬರೋಣ ಇವಾಗ ಸೊ ನಾನು ನಾನಿಲ್ಲಿ ಅಂಡರ್ಲೈನ್ನ ತೆಗಿತೀನಿ ನಾನು ಫೋನ್ ಸೈಜನ್ನ ಅಂಡರ್ಲೈನ್ನ ಚೇಂಜ್ ಮಾಡ್ತೀನಿ ನಾನು ಓಕೆ ಸೊ ಇಂಡಿಯಾ ಲಿಟ್ರಿಸಿ ಪ್ರಾಜೆಕ್ಟ್ ಅಂತ ಆಯಿತು ಸೊ ಈಗ ನಾನು ಕಲರ್ ಚೇಂಜ್ ಮಾಡ್ತೀನಿ ನಾನು ಇದಕ್ಕೆ ಫಾಂಟ್ ಕಲರು ಫಾಂಟ್ ಕಲರ್ ನಾನು ಇದನ್ನು ಕೊಡ್ತೀನಿ ಒಂದು ರೆಡ್ ಅಂತ ಕೊಡೋಣ ಮತ್ತು ಬ್ಯಾಕ್ಗ್ರೌಂಡ್ ಕಲರ್ ನಾನು ಒಂದು ಗ್ರೀನ್ ಅಂತ ಕೊಡ್ತೀನಿ ನಾನು ಒಂದು ನೋಡೋಣ ಅದೊಂದು ಸೊ ಈ ರೀತಿಲಿ ನನಗೆ ಚೇಂಜ್ ಮಾಡ್ಬೋದು ಇದಕ್ಕೆ ಕಲರ್ ಇನ್ನೊಂದು ಕೊಡ್ತೀನಿ ನಾನು ಸೊ ಅದು ಒಂದು ಲಾವೆಂಡರ್ ಕೊಡೋಣ ಸೊ ಫಾಂಟ್ ಕಲರ್ ಸ್ವಲ್ಪ ಲೈಟ್ ಕಲರ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಸೊ ಈ ರೀತಿಲಿ ನಾವು ಮಾಡ್ಬೋದು ಸೊ ಇಲ್ಲಿ ಒಂದು ಗ್ರೇ ಕಲರ್ ಅಂತ ಕೊಡೋಣ ನಾವು ನಿಮಗೆ ಯಾವ್ದು ಬೇಕೋ ನಿಮಗೆ ಯಾವ್ದು ಇಷ್ಟ ಆಗುತ್ತಲ್ವ ಆ ಕಲರ್ಸ್ನ ನಿಮಗೆ ಕೊಟ್ಕೋಬೋದು ಒಂದು ಗ್ರೇ ಅಂತ ಕೊಡ್ತೀನಿ ನಾನು ಫಾಂಟ್ ಕಲರ್ ಬೇಡ ನನಗೆ ಹೈಲೈಟ್ ಬ್ಯಾಕ್ ಗ್ರೌಂಡ್ ಕಲರ್ ಬೇಕು ನನಗೆ ಗ್ರೇ ಕೊಡ್ತೀನಿ ಎಷ್ಟು ಸಾಕು ಸೊ ಇಷ್ಟಲ್ಲದೆ ನಿಮಗೆ ಈ ಸೆಕ್ಷನಲ್ಲಿ ಹೋಗಿ ಇಲ್ಲಿ ನೋಡ್ಬೋದು ನೀವು ಈ ಸೆಕ್ಷನ್ ಏನಿದೆ ಅಲ್ಲ ನಾನು ಇಲ್ಲಿ ಬಾರ್ಡರ್ ಸೇನ್ ಹಾಕಿದ್ದೀನಲ್ವಾ ಅದ್ರದ್ದು ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕು ಅಂದರೆ ಪ್ರತಿಯೊಂದು ಸೆಲ್ ಬೇಕಂದ್ರೆ ನಿಮಗೆ ಎಷ್ಟು ಬೇಕಷ್ಟು ಈ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಇದರ ಥಿಕ್ನೆಸ್ ಜಾಸ್ತಿ ಮಾಡಬೇಕಾ ಈ ಥರ ನೋಡಿ ಮಾಡಿದರೆ ದಪ್ಪ ಆಗುತ್ತೆ ಕಂಟ್ರೋಲ್ ಸೆಟ್ ಅಂತ ಕೊಡ್ತೀನಿ ಅಂಡು ಆಗುತ್ತೆ ಅದು ಮತ್ತು ವಾಪಸ್ ಅದೇ ಸ್ಟೇಟಿಗೆ ಹೋಗುತ್ತೆ ಇದಲ್ಲದೆ ನಿಮಗೆ ಈ ಕಲರ್ಸ್ ಎಲ್ಲ ಮಾಡ್ಬೋದು ಸೊ ಇದೊಂದು ಸ್ಯಾಂಪಲ್ ಟೆಂಪ್ಲೇಟ್ ಅಷ್ಟೇ ನಾನು ಇಲ್ಲಿ ಬೇರೆ ಕಲರ್ ಕೊಟ್ಟಿದ್ದೀನಿ ಇಲ್ಲಿ ಈ ಥರ ಬೇರೆ ಕಲರ್ ಕೊಟ್ಟಿದ್ದೀನಿ ಸೊ ಇಲ್ಲಿ ನನಗೆ ಇನ್ನೊಂದು ಸೊ ಟೆಕ್ಸ್ಟ್ ಕಲರ್ ಮತ್ತು ಇದ್ರ ಬ್ಯಾಕ್ಗ್ರೌಂಡ್ ಕಲರು ಬೇರೆ ಕಲರ್ ಕೊಟ್ಟಿದ್ದೀನಿ ನಾನು ಸೊ ನಿಮ್ಮ ಅವಶ್ಯಕತೆ ತಕ್ಕ ಹಾಗೆ ನೀವು ಬೇರೆ ಕಲರ್ಸ್ ಬೇಕಾದರೂ ಕೊಟ್ಕೋಬೋದು ಸೊ ಈ ಸೆಕ್ಷನಲ್ಲಿ ನೀವು ಇಷ್ಟು ನೋಡ್ಕೊಂಡು ಸಾಕು ನಾನು ಒಂದು ಸಜೆಸ್ಟ್ ಮಾಡೋದಿಷ್ಟೇ ಇದನ್ನು ಜಾಸ್ತಿ ಓವರ್ ಕಲರ್ ಮಾಡ್ಕೊಬೇಡಿ ನಾನು ಪರ್ಸ್ನಲ್ಲಿ ಸಜೆಸ್ಟ್ ಮಾಡೋದೇನೆಂದರೆ ಬ್ಯಾಕ್ಗ್ರೌಂಡ್ ಯಾವಾಗಲೂ ಲೈಟ್ ಕಲರ್ ಇರಲಿ ಟೆಕ್ಸ್ಟ್ ಡಾರ್ಕ್ ಕಲರ್ ಇರಲಿ ಸ್ವಲ್ಪ ಫೋನ್ ಸೈಜು ದೊಡ್ಡದಾಗಿರಲಿ ಈ ಹೆಡ್ಡಿಂಗ್ಸ್ ಅಂತ ಬಂದಾಗ ಸೊ ಅದು ಬಿಟ್ಟರೆ ಈ ಮೇನ್ ಹೆಡ್ಡಿಂಗ್ ಸ್ವಲ್ಪ ಯಾವಾಗಲೂ ಬೋಲ್ಡಾಗಿ ಬೋಲ್ಡಲ್ಲಿರಲಿ ಸೊ ಇಟಾಲಿಕ್ಸ್ ಅಂತ ಬಂದಾಗ ಇಟಾಲಿಕ್ಸ್ ಅಂತ ಕೊಡ್ಬೋದು ಸೊ ಮತ್ತು ಅಂಡರ್ಲೈನು ಇಟಾಲಿಕ್ಸು ಅಂಡರ್ಲೈನ್ ಬೋಲ್ಡ್ ಮೂರಿಗೂ ಒಟ್ಟಿಗೆ ಕೊಡ್ಬೋದು ಸೊ ಅದಲ್ಲಿ ನಾನು ಇದನ್ನು ಕೂಡ ಸ್ವಲ್ಪ ಬೋಲ್ಡ್ ಮಾಡ್ತೀನಿ ನಾನು ಬೋಲ್ಡ್ ಮಾಡೋಣ ಕಂಟ್ರೋಲ್ ಬಿ ಅಂತ ಕೊಡ್ತೀನಿ ಸೊ ಬೇಕಾದರೆ ನಾನು ಈ ಸೆಕ್ಷನ್ ಕೂಡ ನಾನು ಬೋಲ್ಡ್ ಮಾಡ್ತೀನಿ ಸ್ವಲ್ಪ ಹೆಸರು ಏನಿದೆ ಅಲ್ಲ ಇದು ನಾನು ಸ್ಟೂಡೆಂಟ್ಸ್ ಪಫಾರ್ಮ್ ಅನಾಲಿಸಿಸ್ ಅಂತ ಒಂದು ಸ್ಯಾಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಷ್ಟೇ ಒಂದು ಹೇಳ್ತೀನಿ ನಾನು ಬರೋ ಎಲ್ಲ ವೀಡಿಯೋಸಲ್ಲಿ ಜಸ್ಟ್ ಇದೊಂದು ಸಿಂಪಲ್ ಒಂದು ಟೇಬಲ್ ಇದೆಯಲ್ಲ ಇದ್ರ ಮೂಲಕನೇ ನಾನು ನೈಂಟಿ ಫೈವ್ ಪರ್ಸೆಂಟ್ ಕ್ಯಾಲ್ಸಿ ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಆಗುತ್ತೆ ಸೊ ಮಿಸ್ ಮಾಡಿದೆ ಕಾನ್ಸೆಪ್ಟ್ಸ್ನೆಲ್ಲ ಕಲ್ತ್ಕೊಳ್ಳಿ ಏನಕ್ಕೆ ಒಂದು ಕಂಟಿನ್ಯೂಟಿ ಇರುತ್ತೆ ಸೊ ದಯವಿಟ್ಟು ಎಲ್ಲೂ ಕಾನ್ಸೆಪ್ಟ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಒಂದು ಕಾನ್ಸೆಪ್ಟ್ನ ಸ್ಕಿಪ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟು ಅರ್ಥ ಆಗೋಲ್ಲ ಸೊ ಹಾಗಾಗಿ ದಯವಿಟ್ಟು ಒಂದು ಕಂಟಿನ್ಯೂಟಿ ಇರಲಿ ನಿಮಗೆ ಕೂಡ ಸೊ ನಾವು ಅದೇ ರೀತಿಯಲ್ಲಿ ನಾವು ಆರ್ಡ್ರಲ್ಲೇ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಸೊ ಈ ಸೆಕ್ಷನ್ನಲ್ಲಿ ನಿಮಗೆ ಇವತ್ತಿನ ವೀಡಿಯೋನಲ್ಲಿ ಇಷ್ಟು ಸಾಕು ನಾನು ಬರೋ ವಿಡಿಯೋನಲ್ಲಿ ನಿಮಗೆ ಇಲ್ಲೇನಿದೆಯಲ್ಲ ಅಲ್ಲ ಅಲೈನ್ಮೆಂಟ್ ಇದೆ ನೆಕ್ಸ್ಟು ಇದೆಲ್ಲ ಸ್ವಲ್ಪ ಸೆಲ್ಫ್ ಫಾರ್ಮೇಟಿಂಗ್ ಇದೆ ನೆಕ್ಸ್ಟ್ ಕಂಡೀಷ್ನಲ್ ಫಾರ್ಮೇಟಿಂಗ್ ಇದೆ ಇದರ ಬಗ್ಗೆ ಎಲ್ಲ ನಾವು ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತೀವಿ ಸೊ ಮಿಸ್ ಮಾಡದೆ ನೀವು ಒಂದು ಸಲ ಎಕ್ಸ್ಪ್ಲೋರ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ರಿ ಸೊ ಆಗ ನಿಮಗೊಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ ಈ ಥರ ಒಂದು ಸಿಂಪಲ್ ನಾನು ಹೇಳ್ದಲ್ಲ ಒಂದು ಎಕ್ಸಾಂಪಲ್ ತೊಗೊಳ್ಳಿ ನೀವು ಒಂದು ಎಕ್ಸಾಂಪಲ್ ತೊಗೊಂಡು ಆಮೇಲೆ ಈ ಥರ ಒಂದು ಔಟ್ಲೈನ್ ಅಂತ ಹಾಕಿ ಒಂದು ಕಲರಿಂಗ್ ಮಾಡಿ ನೋಡಿ ಯಾವ ಥರ ಬರುತ್ತಂತ ಸೊ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸೊ ನಿಮಗೊಂದು ಅರ್ಥ ಆಗುತ್ತೆ ಅದಾದಮೇಲೆ ಬೇರೆ ಕಾನ್ಸೆಪ್ಟ್ಸ್ ಎಲ್ಲ ನೀವು ಟ್ರೈ ಮಾಡ್ತಾ ಹೋಗ್ಬೋದು ಆವಾಗ ಇಲ್ಲಿದೆಯಲ್ಲ ಸೊ ನಾನು ಈ ಥರ ನಾನು ಒಂದು ಸ್ಯಾಂಪಲ್ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಇಲ್ಲಿ ಕಲರ್ ಬೇರೆ ಕೊಟ್ಟಿದ್ದೀನಿ ಅಷ್ಟೇ ಸೊ ನಾವು ಬರೋ ವಿಡಿಯೋನಲ್ಲಿ ನಿಮಗೆ ಬೇರೆ ಕಾನ್ಸೆಪ್ಟ್ಸ್ನೆಲ್ಲ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡೋದನ್ನು ಮಾತ್ರ ನಿಲ್ಲಿಸ್ಬೇಡಿ ಸೊ ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್